ನೂರಾರು ಎಕರೆ ಭತ್ತ ಬೆಳೆದು ಲಾಭ ಕಾಣದ ರೈತ ಇಂದು ಹೊಸದೇನೋ ಬೆಳೆಯಬೇಕು ಅಂತ ಕನಸು ಕಟ್ಟಿದ್ರು. ಇದೀಗ ಈ ರೈತ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಪಡೆಯೋ ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲಿ ನೋಡಿದರೂ ಹಳದಿ ಕೇಸರಿ ಬಣ್ಣದಿಂದ ಕಂಗೊಳಿಸುತ್ತಿರೋ ಜಮೀನು. ಇದು ರಾಯಚೂರು ತಾಲೂಕಿನಲ್ಲಿ ಕಂಡು ಬಂದ ದೃಶ್ಯ. ಧರ್ಮರಾಜು ಅನ್ನೋ ಆಂಧ್ರ ಮೂಲದ ರೈತ ಸದ್ಯ ಈ ಚೆಂಡು ಹೂ ಬೆಳೆಯುತ್ತಾ ಲಾಭ ಗಳಿಸ್ತಿರೋ ರೈತ. ಇನ್ನು ರೈತ ಧರ್ಮರಾಜು ಈ ಹಿಂದೆ ಜಮೀನನ್ನ ಬಾಡಿಗೆ ಪಡೆದು 80 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೆದಿದ್ರು. ಆದರೆ ಭತ್ತ ಕೂಡ ಅಷ್ಟೇನೂ ಲಾಭ ತಂದುಕೊಟ್ಟಿಲ್ಲ. ಹೀಗಾಗಿ ಸದ್ಯ ಚೆಂಡು ಹೂವಿನ ಬೇಸಾಯ ಮಾಡ್ತಿದ್ದು ಅತ್ಯಧಿಕ ಲಾಭ ಗಳಿಸ್ತಿದ್ದಾರೆ. ಚೆಂಡು ಅಂತ ಹಾಕಿವಿ ಅಂದರೆ ಈ ಹಬ್ಬ ದಸರಾ ಹಬ್ಬ ಬರ್ತಲ್ಲ ಹಬ್ಬಕ್ಕೆ ಶೂಟ್ ಆಗುತ್ತಾ ಹಬ್ಬಕ್ಕೆ ಬರ್ತಾವಂತ ಕೇಸಿ ಹಾಕಿವಿ ಅದನ್ನು. ಈಗ ಸದ್ಯ 1 ಎಕರೆಗೆ ಬಂದು ನಾವು 1.5 ಎಕರೆ ತಾನೆ ಇಟ್ಟಿನಿ ರೀ. 1.5 ಎಕರೆಗೆ 80,000 ಖರ್ಚು ಮಾಡೀನಿ. 80,000 ಖರ್ಚು ಮಾಡಂದರೆ ಹೋದ ವರ್ಷ ಲಾಭ ಬೇಸ್ ಬಂದದಂತ ಮತ್ತು ಈ ವರ್ಷನೂ ಹಾಕಿನಿ. ಅದು ಎಷ್ಟು ಬರ್ತದೆ ಅಂತ ನೋಡ್ಬೇಕು ಇಳುವರಿಗೆ. ಹೋದ ವರ್ಷ 1.5 ಎಕರೆ ಹಾಕಿನಿ ರೀ. ಹೋದ ವರ್ಷ ಅದು 1.5 ಎಕರೆಗೆ ಒಂದು ಲೇಬರ್ ಬಂದು ಖರ್ಚು ಸಸಿ ಬಂದು ಎಲ್ಲ ಟೋಟಲ್ ಬಂದು 1,70,000 ಖರ್ಚು ಬಂದಿತ್ತು ನನಗೆ. ಅದು ಅಮೌಂಟ್ ಬಂದು 2,70,000 ತನಕ ನನಗೆ 2,50,000 70,000 ತನಕ ನನಗೆ ಒಳ್ಳೆ ಲಾಭ ಬಂದಿದೆ. 1.5 ಎಕರೆ ಹಾಕಿನಷ್ಟೇ ಹೋದ ವರ್ಷ. ಅಂದರೆ ಸ್ಯಾಂಪಲ್ ನೋಡೋಣ ಇಲ್ಲಿ ಹೆಂಗೆ ಬೆಳೀತದೆ. ಇಲ್ಲಿ ನಮಗೇನಂದರೆ ರಾಯಚೂರ್ದಾಗ ಮೇನ್ ಮಾರ್ಕೆಟ್ ಇಲ್ಲ ನಮಗಿಲ್ಲಿ. ಹೂವಿನ ಮಾರ್ಕೆಟ್ ಏನೂ ಇಲ್ಲ. ಏನು ರಾಯಚೂರು ಎಲ್ಲೆಲ್ಲಿ ಸೆಂಟ್ರದಾಗ ಇಟ್ಟ ಮಾರ್ತಾರೆ. ಬಟ್ ರೈತರು ಹೂವಿನ ಬೆಳೆದು ಹೂ ಬೆಳೆಸಿ ತಗೊಂಡೋಗಿ ಮಾರ್ಕೆಟ್ಗೆ ಹೋಗಿ ಮಾರೋಣ ಅಂದರೆ ಮಾರ್ಕೆಟ್ ಇಲ್ಲ. ಬಟ್ ನಾವೇನಂದರೆ ಮಾರ್ಗ ವ್ಯವಸ್ಥೆ ಇಲ್ಲಲ್ಲ. ಇಲ್ಲಿ ದಸರಾ ಹಬ್ಬಕ್ಕೆ ದೀಪಾವಳಿಕ್ಕೆ ಚೆಂಡು ಬಳಸೋದು ಭಾಳ ಜಾಸ್ತಿ. ಅದಕ್ಕೆ ನೋಡೋಣ, ಟ್ರೈ ಮಾಡೋಣ. ಹೊಸದು ಏನನ್ನ ಟ್ರೈ ಮಾಡಿದ್ರೆ ಹೆಂಗಿರ್ತದೆ ಅಂತ ಆಲೋಚನೆ ಮಾಡಿ ಇದನ್ನು ಹೋದ ವರ್ಷ 1.5 ಎಕರೆ ಹಾಕಿವಿ. 1.5 ಎಕರೆ ಹಾಕಿದರೆ ಅದು 1,70,000 ಚೆನ್ನಾಗಿ ಖರ್ಚು ಬಂದಿತ್ತು ನನಗೆ. ಅಂದರೆ ಸಸಿದೇ ಖರ್ಚು ಜಾಸ್ತಿ. ಅದಕ್ಕೆ ಅದು ಮೇಂಟೆನೆನ್ಸ್ ಮಾಡೋಕ್ಕೆ ಅಷ್ಟೊಂದೇನು ಸರ್, ಅರ್ಧ ಖರ್ಚು ಮೇಂಟೆನೆನ್ಸ್ ಮಾಡೋಕ್ಕೆ ಅರ್ಧ ಖರ್ಚು ಸಸಿಗೆ ಆಗ್ಯದ. ಈಗ 70,000 ಖರ್ಚಾಯಿತು, 2,50,000 ನನಗೆ ರೊಕ್ಕ ಬಂದಿತ್ತು. ಅಂದರೆ ನಾನು ರೋಡ್ ಸೈಡ್ ನಾನು ಹೂ ಹರಿತಾ ಇದ್ದೆ. ಲೇಬರ್ ನಿಟ್ಟು ದಸರಾ ಹಬ್ಬದಾಗ ಹೂ ಹರಿತಾ ಇದ್ರೆ ರೋಡ್ ಇದ್ದ ಆ ಕಡೆ ಈ ಕಡೆ ಹೋಗೋರು ಮೇನ್ ಹೈವೇಗಾದಲ್ಲ ಬಂದು 100 ರೂಪಾಯಿ 1 ಕೆಜಿ ಲೆಕ್ಕ ತಗೊಂಡೋಗಿದ್ರು. 1.20 ಕ್ವಿಂಟಲ್ ಏನು ಅಂಗಡಿಯವರು ಬಂದು ತಗೊಂಡೋಗಿದ್ರು ಅಷ್ಟೇ. ಉಳಿಕಿದ್ವಿಲ್ಲ ಇಲ್ಲೇ ನನಗೆ ಸೇಲ್ ಆಗಿಬಿಟ್ಟಿದ್ವು. ಅದಕ್ಕೆ ಮತ್ತೆ ಈ ವರ್ಷ ನೋಡೋಣ ಅಂತ ಈ ವರ್ಷ 1.5 ಎಕರೆ ತನಕ ಹಾಕಿದ್ವಿ, ಜಾಸ್ತಿ ಹಾಕಿದ್ವಿ. ಇನ್ನು ಈ ಚೆಂಡು ಹೂವಿನ ಬೇಸಾಯಕ್ಕೆ ರೈತ ಧರ್ಮರಾಜು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಇನ್ನು ರಸ್ತೆ ಬದಿಯ ಜಮೀನಿನಲ್ಲೇ ಈ ಚೆಂಡು ಹೂ ಬೆಳೆಯುತ್ತಿರೋದ್ರಿಂದ ಈ ರೈತ ತಾನು ಬೆಳೆದಿರೋ ಹೂಗಳನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗೋ ಅವಶ್ಯಕತೆಯೇ ಇಲ್ಲ. ಯಾಕಂದ್ರೆ ಗ್ರಾಹಕರು ವರ್ತಕರೆಲ್ಲರೂ ಇಲ್ಲಿಗೆ ಬಂದು ನೇರವಾಗಿ ಹೂಗಳನ್ನ ಖರೀದಿ ಮಾಡ್ತಿದ್ದಾರೆ. ಇನ್ನೇನು ದಸರಾ ದೀಪಾವಳಿಯಂತಹ ದೊಡ್ಡ ಹಬ್ಬಗಳು ಬರ್ತಿವೆ. ಹೀಗಾಗಿ ರೈತ ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ಈ ಮೂಲಕ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ತೆಗೆಯೋ ಚೆಂಡು ಹೂ ಕೃಷಿಗೆ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಸಮಸ್ಯೆ ಏನಂದ್ರೆ ಹೋದ ವರ್ಷ ನೋಡ್ರಿ ಇದು ವೈರಸ್ ಬಂದಿಲ್ಲ. ಇದು ನೋಡ್ರಿ ಇದು ಏನು ಫಂಗಸ್ ಹೋದ ವರ್ಷ ಬಂದಿಲ್ಲ, ಈ ವರ್ಷ ಫಂಗಸ್ ಬಂದದ. ಮತ್ತೆ ಅದು ಏನೇ ಎಣ್ಣೆ ಹೊಡೆದ್ರು ಕಂಟ್ರೋಲ್ ಆಗವಲ್ದು. ಬಟ್ ಗಿಡ ಏನು ನಿಂತಿಲ್ಲ ಬೆಳೆಯೋದು. ಇನ್ನು ಅದು ಇದ್ದಂದರೆ ಬೇಸ್ ಬೆಳೀತಿತ್ತೇನು. ಮಳೆಯಿಂದ ಏನು ತೊಂದರೆ ಆಗಿಲ್ಲ. ಯಾಕಂದರೆ ನಾವು ಬಯಲು ಭೂಮಿ ಇದ್ದಂಗೆ ಮಾಡಿ ಕೇಸಿದ್ರೆ ಮಡಿಕೆಟ್ಟಿತ್ತು. ಬಯಲು ಭೂಮಿ ಮಾಡ್ದಂಗೆ ಮಾಡಿ ಅದರ ನಾವು ಒಡ್ಡಿ ಖಾಲಿಗಳಿದ್ದಂಗೆ ಮಾಡಿ ಹಾಕಿವಿದ್ನಲ್ಲ, ಅದ್ರ ಸದಗೆ ಅಷ್ಟೊಂದು ತೊಂದರೆ ಆಗಿಲ್ಲ ನಮ್ಗೆ. ಅದೇ ಮಡಿಕಟ್ಟಾದರೆ ಓದಿತ್ತು. ಬಯಲು ಭೂಮಿ ಮಾಡಿದಂಗೆ ಮಾಡಿದ್ವಲ್ಲ, ಖಾಲಿಗಳು ಹಾಕಿ ಇಟ್ಟಿದ್ರು ಸೊಲಕ್ಕೆ ನೋಡಬೇಕು. ಮತ್ತೆ ಹೋದ ವರ್ಷ 1.5 ಎಕರೆಗೆ 2,50,000 ಅಂದರೆ ಕನಿಷ್ಠದಂದು 5-6 ಲಕ್ಷನ ಬರಬೇಕು ನನ್ನ ಲೆಕ್ಕಕ್ಕೆ. ಚೆಂಡುದಲ್ಲಿ ಒಳ್ಳೇದು ಆದ. ಬಟ್ ಏನಂದರೆ ಇನ್ನೂ ಜಾಸ್ತಿ ರೈತರು ಬೆಳೆಸ್ಬೋದು. ಇನ್ನೂ 4-5 ಮಂದಿ ರೈತರು ಹೇಳಿ ಬೆಳೆಸಮ್ಮಂದ್ರೆ ಮಾರ್ಕೆಟ್ ಇಲ್ಲ. ಎಷ್ಟು ಮಂದಿ ಬಂದ್ರಿಗೂ ಇಲ್ಲಿ ರೋಡಲ್ಲೇ ಇದು ಮಾಡಬೇಕು. ಪರವಾಗಿಲ್ಲ, 100% ಖುಷಿ ಆಗಿದ್ದೆ. ಜಾಸ್ತಿ ಆಗಿದೆ. ಈಗ ಹೋದ ವರ್ಷ ನಾನು ಈ ಸುತ್ತಮುತ್ತಲಾಗ ನಾನು ಒಬ್ಬನೇ ಹಾಕಿನಿ. ಈ ವರ್ಷ ನಮ್ಮ ಕ್ಯಾಂಪ್ನಾಗ ಇನ್ನೊಬ್ಬರು ನನ್ನ ನೋಡಿ ಹಾಕ್ಯಾರ. ಇನ್ನೊಬ್ಬರು ತಂದು ಮೊನ್ನೆ ಹಚ್ಚ್ಯಾರ. ಸುತ್ತ 1-5 ಜನ ಹಾಕ್ಯಾರ ನೋಡ್ರಿ. ಇಲ್ಲಿ ನನ್ನನ್ನು ನೋಡಿ ಹಾಕಿದವರು 1-5 ಮಂದಿ ಅರ. ಮಾರ್ಕೆಟ್ ಆದರೆ ಇನ್ನೂ ಒಳ್ಳೇದಿರ್ತದೆ. ಯಾಕಂದರೆ ಗದ್ದೆ ಹತ್ತಿ ಬೆಳೆಸಿ ಗದ್ದೆನೂ ಲಾಸೆ. ನಾನು ಇದ್ರಾಗ 1-2 ಲಕ್ಷ ಲಾಭ ತಗೊಂಡಿದ್ದೆ ಅಂತ ಹೇಳೀನಿ. ನಾನು 80 ಎಕರೆ ಗದ್ದೆ ಮಾಡ್ತೀನಿ. 80 ಎಕರೆ ಗದ್ದೆ ಮಾಡಿದಾಗ ಅದ್ರಾಗ ಏನು ನೋಡಿಲ್ಲ ನಾನು. ಅನಿಲ್ ಕುಮಾರ್, ಕರ್ನಾಟಕ TV, ರಾಯಚೂರು. ಎಸ್, ನೋಡಿದ್ದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.